ಮುಂದಿನ ಪ್ರಶ್ನೆ ಪಾಟ್ನಾದ ಆನಂದ್ ಭೂಷಣ್ ಅವರಿಂದ ನಮಸ್ಕಾರ ಸದ್ಗುರು ಭಾರತದ ರೈತರು ಈಗಾಗಲೇ ಬಡತನದಲ್ಲಿದ್ದಾರೆ ಮತ್ತು ಕಷ್ಟಪಡ್ತಾ ಇದ್ದಾರೆ ಈ ವೈರಸ್ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ವಲಸೆ ಕಾರ್ಮಿಕರು ತಮ್ಮ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ ಇದರಿಂದ ರೈತರು ಮತ್ತು ವ್ಯವಸಾಯದ ಭೂಮಿ ಮೇಲೆ ಹೆಚ್ಚು ಒತ್ತಡ ಬೀಳೋಲ್ವಾ ಅದರಿಂದ ಬಡತನ ಹೆಚ್ಚಾಗೋಲ್ವಾ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಈ ವಲಸಿಗರು ಹಿಂದಿರುಗಿದ್ದು ತಾತ್ಕಾಲಿಕವಾಗಿ ಇರಲಿ ಅಂತ ಆಶಿಸೋಣ ಆದರೆ ಕಾಳಜಿ ನೀಡಬೇಕಾದ ವಿಷಯ ಅಂದರೆ ಇದೇನಾದರೂ ಲಾಕ್ಡೌನ್ ಆರಂಭದಲ್ಲಿ ಆಗಿದ್ದಿದ್ರೆ ಇದನ್ನು ನಾವು ಲಾಕ್ಡೌನ್ ಆರಂಭದಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ದಿದ್ರೆ ಹಳ್ಳಿಗಳಲ್ಲಿ ಆರು ವಾರ ಇದ್ದು ಅವರು ಹಿಂದಿರುಗಿ ಬಂದಿದ್ರೆ ಈಗ ಎಲ್ಲ ಉದ್ದಿಮೆ ವ್ಯವಹಾರಗಳನ್ನು ಶುರು ಮಾಡೋಕೆ ಸಮಯ ಚೆನ್ನಾಗಿತ್ತು ಆದರೆ ಇದು ಲಾಕ್ಡೌನ್ ಮುಗಿಯೋವಾಗ ಆಗ್ತಾ ಇದೆ ಇದಷ್ಟು ಒಳ್ಳೆಯದಲ್ಲ ಆದರೆ ಲಾಕ್ಡೌನ್ ಸಮಯ ಎಷ್ಟಿರಬಹುದು ಅಂತ ಯಾರಿಗೂ ಗೊತ್ತಿರಲಿಲ್ಲ ಮೊದಲು ಹದಿನೈದು ದಿನ ಅಂದ್ಕೊಂಡ್ವಿ ಅವರುಗಳನ್ನು ನಗರಗಳಲ್ಲಿ ಉಳಿಸ್ಕೊಂಡ್ವಿ ಅವರಿಗೆ ಆಹಾರಕ್ಕೆ ಇರೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ವಿ ಆದರೆ ಅದು ಮುಗಿಲಿಲ್ಲ ಹದಿನೈದು ದಿನಗಳ ತನಕ ಎಲ್ರಿಗೂ ಸಮಸ್ಯೆ ಇರಲಿಲ್ಲ ಎರಡನೇ ಲಾಕ್ಡೌನ್ ಬಂದಾಗ ಅವರು ಎಚ್ಚೆತ್ಕೊಂಡ್ರು ಯಾಕಂದರೆ ಕನಿಷ್ಠ ಪಕ್ಷ ಭಾರತದಲ್ಲಿ ಬಹಳಷ್ಟು ವಲಸಿಗ ಕಾರ್ಮಿಕರು ಗಂಡಸರು ಅವರ ಹೆಂಗಸರು ಮಕ್ಕಳೆಲ್ಲ ಹಳ್ಳಿಯಲ್ಲಿ ಮನೆಯಲ್ಲಿದ್ದಾರೆ ಇವರು ಹೋಗಿ ಬಂದು ಮಾಡ್ತಾ ಇರ್ತಾರೆ ಎರಡನೇ ಲಾಕ್ಡೌನ್ ಮುಂದುವರೆದಾಗ ಅವರು ಎಚ್ಚೆತ್ಕೊಂಡ್ರು ಅವ್ರ ಹೆಂಡತಿ ಮಕ್ಕಳಿಗೆ ಏನಾಗಿದೆ ಅಂತ ಗಾಬರಿಯಾಗಿ ಯಾಕಂದರೆ ಸುಮಾರು ಜನರಿಗೆ ಮನೆಯವ್ರ ಹತ್ರ ಮಾತಾಡೋಕೆ ಫೋನ್ ಬಿಲ್ ಕಟ್ಟೋಕ್ಕೂ ಆಗಲಿಲ್ಲ ನಡ್ಕೊಂಡು ಹೋಗೋಕೆ ಶುರು ಮಾಡಿದ್ರು ಎಷ್ಟೋ ಜನ ಇನ್ನೂರು ಮುನ್ನೂರು ಕಿಲೋಮೀಟರ್ ನಡ್ಕೊಂಡು ಹೋದರು ಸಾವಿರ ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹಳ್ಳಿಗಳಿಗೂ ಹೋದರು ಈಗ ಟ್ರೈನ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದರೆ ನಾವು ಲಾಕ್ಡೌನ್ ಮುಗಿಸೋದಕ್ಕೆ ನೋಡ್ತಾ ಇದ್ದೀವಿ ಆದರೆ ಕಾರ್ಮಿಕರೆಲ್ಲ ನಗರಗಳಿಂದ ದೂರ ಹೋಗ್ತಾ ಇದ್ದಾರೆ ಇದು ಸರಿಯಾದ ರೀತಿ ಅಲ್ಲ ಇದರಿಂದ ವ್ಯವಸಾಯಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ ಇಲ್ಲ ವ್ಯವಸಾಯ ಚೆನ್ನಾಗೇ ನಡೆಯುತ್ತೆ ಯಾಕೆ ಅಂದರೆ ಹಳ್ಳಿಗಳಲ್ಲಿ ಇದು ಮುಖ್ಯವಾದ ಸಮಸ್ಯೆ ಯಾವುದೇ ಕೆಲಸಕ್ಕೆ ಸಾಕಷ್ಟು ಕೆಲಸಗಾರರಿಲ್ಲ ಈಗ ಈ ಕಾರ್ಮಿಕರು ಹಳ್ಳಿಗೆ ಹೋಗಿ ಇರೋದರಿಂದ ಬೇಕಾಗಿರೋದಕ್ಕಿಂತ ಹೆಚ್ಚು ಕೆಲಸಗಾರರು ಇರ್ತಾರೆ ಆದರೆ ಕೂಲಿಗೆ ಕೊಡಬೇಕಾದ ಹಣದ ಮೊತ್ತ ಕಡಿಮೆ ಆಗಬಹುದು ಅದರಿಂದ ರೈತನಿಗೆ ಲಾಭ ಆಗಬಹುದು ಜನಸಂಖ್ಯೆಯ ಮಹಾಪೂರ್ವೇ ಅಲ್ಲಿ ಹೋಗದೇ ಇದ್ದರೆ ನಗರಗಳಲ್ಲಿ ಅದು ಹಾಗೆ ಕಾಣುತ್ತೆ ಅವರು ಅಲ್ಲಿ ಹೋದಾಗ ನೂರು ಅಥವಾ ಸಾವಿರ ಹಳ್ಳಿಗಳಲ್ಲಿ ಹರಡಿ ಹೋಗ್ತಾರೆ ನಗರಗಳಲ್ಲಿ ಬಹಳ ದೊಡ್ಡದಾಗಿ ಕಾಣೋ ವಲಸೆ ಕಾರ್ಮಿಕರ ಸಂಖ್ಯೆ ಭಾರತದ ಒಳ ಪ್ರದೇಶಗಳಿಗೆ ಹೋದಾಗ ಸಾವಿರಾರು ಹಳ್ಳಿಗಳಲ್ಲಿ ಹರಡಿಕೊಳ್ತಾರೆ ಉತ್ತರ ಭಾರತದಲ್ಲಿ ಕೆಲವು ಹಳ್ಳಿಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಅಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆ ಒಳಹರಿವು ಇರುತ್ತೆ ಅಂತ ಅನಿಸೋಲ್ಲ ಅದು ವ್ಯವಸಾಯಕ್ಕೆ ಸಮಸ್ಯೆ ಆಗೋಲ್ಲ ಆದರೆ ಅದು ಬೇರೆ ಬೇರೆ ವ್ಯವಹಾರಗಳು ಮನೆ ನಡೆಸೋಕೆ ಉದ್ದಿಮೆಗಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಟ್ಟಡ ಕಾಮಗಾರಿ ಉದ್ದಿಮೆಗೆ ಅದು ಪ್ರಮುಖವಾಗಿ ವಲಸೆ ಕಾರ್ಮಿಕರ ಮೇಲೆ ಅವಲಂಬಿತವಾಗಿದೆ ಇಲ್ಲಿ ಬಹಳಷ್ಟು ಸವಾಲುಗಳಿವೆ ಇದು ಸರಳವಾದ ಪರಿಸ್ಥಿತಿ ಅಲ್ಲ ಇದು ಹಿಂದೆಂದು ನೋಡಿರೋದು ಪರಿಸ್ಥಿತಿ ದೇಶದಲ್ಲಿರುವ ವಲಸೆ ಕಾರ್ಮಿಕರ ಸಂಖ್ಯೆ ಹನ್ನೆರಡರಿಂದ ಹದಿನಾಲ್ಕು ಕೋಟಿ ಅಷ್ಟಿದೆ ಅಷ್ಟು ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಿರೋದು ಬಹಳ ಸಮಸ್ಯೆಗಳಿಗೆ ಕಾರಣ ಆಗಬಹುದು ದುರದೃಷ್ಟ ಅದರಲ್ಲಿ ಹದಿನಾರು ಜನ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾಗ ಎಷ್ಟು ಸುಸ್ತಾಗಿದ್ರು ಅಂದರೆ ಟ್ರ್ಯಾಕ್ ಮೇಲೆ ಮಲಗಿದ್ರು ಮತ್ತೆ ರಾತ್ರಿ ರೈಲು ಅವ್ರ ಮೇಲೆ ಹಾರ್ದೋಯಿತು ಈ ರೀತಿಯ ದುರದೃಷ್ಟಕರ ದುರಂತಗಳು ಆಗುತ್ತಿವೆ ಟ್ರಿ ಆದರೆ ಈ ದೇಶಕ್ಕೆ ಒಂದು ಚೇತರಿಸಿಕೊಳ್ಳುವ ಗುಣ ಇದೆ ಇದಕ್ಕೆ ಮತ್ತೆ ಪುಟಿದೇಳುವ ಸಾಮರ್ಥ್ಯ ಇದೆ ಯಾಕಂದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆ ಒಂದು ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ ಇದು ಕೆಲವು ಕಾರ್ಪೊರೇಷನ್ಗಳಿಂದ ನಡೀತಿಲ್ಲ ಇದು ನೂರು ಕೋಟಿ ಭಾರತೀಯರು ನಡೆಸ್ತಾ ಇರುವಂತಹ ಇದಕ್ಕೆ ಪುಟಿದೇಳುವ ಸಾಮರ್ಥ್ಯ ಇದೆ ಯಾಕಂದ್ರೆ ನಮ್ಮ ಉತ್ಪಾದನೆ ಮತ್ತು ಬಳಕೆ ಹೆಚ್ಚಾಗಿ ದೇಶದ ಒಳಗೆ ಇದೆ ಜನ ಕೆಲಸಗಳನ್ನು ಮಾಡೋಕ್ಕೆ ಹೊಸ ನವೀನ ಕುಶಲ ಮಾರ್ಗಗಳನ್ನು ಅನುಸರಿಸಬೇಕು ಅದೇ ಹಳೆ ರೀತಿಯಲ್ಲಿ ಕೆಲಸ ಮಾಡೋದು ಎಲ್ರಿಗೂ ಸರಿ ಹೋಗದೆ ಇರಬಹುದು ಇಲ್ಲಿ ಈಶಾದಲ್ಲಿ ಅದು ನಮಗೂ ಕೆಲಸಕ್ಕೆ ಬರೋದಿಲ್ಲ ನಾವು ಬಹಳಷ್ಟು ವಿಷಯಗಳನ್ನು ಬದಲಾಯಿಸಿ ಬಹಳಷ್ಟು ವಿಷಯಗಳನ್ನು ಹೊಸದಾಗಿ ಮಾಡಬೇಕು ನಾವು ಮಾಡ್ತಿದ್ದ ಕೆಲಸನ ಮುಂದುವರಿಸ್ಕೊಂಡು ಹೋಗೋದಿಕ್ಕೆ ಪ್ರತಿ ಬಿಸ್ನೆಸ್ ಕೂಡ ಇದನ್ನು ಮಾಡಬೇಕು ಕೆಲವು ರೀತಿಯ ಬಿಸ್ನೆಸ್ಗಳು ಅಪ್ರಸ್ತುತ ಆಗಬಹುದು ಹೊಸ ಸಾಧ್ಯತೆಗಳು ಬರಬಹುದು ಬಹಳಷ್ಟಿದೆ ಖಂಡಿತ ಇದು ಸವಾಲಿನ ಸಮಯ ಲಾಕ್ಡೌನ್ ಶುರುವಾದಾಗ ನಾನು ಹೇಳಿದ ಹಾಗೆ ಒಂದು ಕಾಳಜಿ ವಿಷಯ ಅಂದರೆ ಜನರು ಹೊಟ್ಟೆಗಿಲ್ಲದ ಪರಿಸ್ಥಿತಿ ಕಡೆ ಹೋಗಬಾರ್ದು ಅದೃಷ್ಟ ಹಾಗಾಗಿಲ್ಲ ಸ್ವಲ್ಪ ಜನಕ್ಕೆ ಕಷ್ಟ ಆಗಿದೆ ಆದರೆ ಎಲ್ಲ ಕಡೆ ಇಷ್ಟೊಂದು ಸಂಸ್ಥೆಗಳು ರಾಜ್ಯ ಸರ್ಕಾರಗಳು ಎಲ್ಲರೂ ಸೇರಿ ಹಸಿವಿನಿಂದ ಸಾವುಗಳು ಆಗದೇ ಇರೋ ಹಾಗೆ ನೋಡಿಕೊಂಡಿದ್ದಾರೆ ನಾವು ಅದೊಂದು ಆಗದೇ ಇರೋ ಹಾಗೆ ನೋಡಿಕೊಂಡ್ರೆ ಆರು ವಾರಗಳ ಹಿಂದೆ ನಮ್ಮ ಹತ್ರ ಇದ್ದಿದ್ದು ಏನೋ ಎಲ್ಲರೂ ಕಳ್ಕೊಂಡಿದ್ದೇವೆ ಅದು ಪರವಾಗಿಲ್ಲ ಪರವಾಗಿಲ್ಲ ಗೊತ್ತು ಎಷ್ಟು ಜನ ಇದಕ್ಕೆ ನನ್ನ ಮೇಲೆ ಕಲ್ಲಿಸಿತಾರೆ ಅಂತ ಆದರೆ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದ ಸೌಲಭ್ಯಗಳ ಜೊತೆ ಬದುಕೋಣ ಪರವಾಗಿಲ್ಲ ನನಗಿದು ಇದು ಪರವಾಗಿಲ್ಲ ಅದು ಎಲ್ರಿಗೂ ಹಾಗಾಗಬೇಕು ಮೊದಲಿಗಿಂತ ಸ್ವಲ್ಪ ಕಡಿಮೆ ಸೌಲಭ್ಯಗಳಲ್ಲಿ ಜೀವಿಸೋದು ಬಹಳಷ್ಟು ವಿಷಯಗಳಲ್ಲಿ ಮನುಷ್ಯರು ಸ್ವಲ್ಪ ಅತಿಯಾಗಿ ಜೀವಿಸಿದ್ದಾರೆ ಹಾಗಾಗಿ ಸ್ವಲ್ಪ ಕಡಿಮೆ ಪರವಾಗಿಲ್ಲ ಆದರೆ ಯಾರಿಗೂ ಹೊಟ್ಟೆಗಿಲ್ಲದಿರೋ ಹಾಗೆ ಆಗಬಾರ್ದು ಕನಿಷ್ಠ ಪೋಷಣೆ ಸಿಗೋ ಹಾಗೆ ನಾವು ನೋಡ್ಕೋಬೇಕು ಅದೊಂದು ವಿಷಯ ನಾವು ನೋಡಿಕೊಂಡ್ರೆ ಕೆಲವೇ ತಿಂಗಳಲ್ಲಿ ಪುಟ್ಟ ತೇಳ್ಬಹುದು ಅದರ ಸಮಸ್ಯೆ ಈ ವೈರಸ್ ಪರಿಸ್ಥಿತಿ ಎಷ್ಟು ಚಂಚಲವಾಗಿದೆ ಅಂದರೆ ನಾವು ಈ ಲಾಕ್ಡೌನನ್ನು ಹದಿನೇಳಕ್ಕೆ ಮುಗಿಸ್ಬೇಕು ಅಂತ ನೋಡ್ತಾ ಇದ್ವಿ ಎರಡು ವಾರಗಳ ಹಿಂದೆ ಇದ್ರ ಬಗ್ಗೆ ಮಾತಾಡಿದಾಗ ಭಾರತದಲ್ಲಿ ಸಾವಿನ ಸಂಖ್ಯೆ ಸಾವಿರಕ್ಕಿಂತ ಕಡಿಮೆ ಇತ್ತು ಇವತ್ತಿದು ಎರಡು ಸಾವಿರದ ಮುನ್ನೂರರಷ್ಟಿದೆ ಅದೃಷ್ಟ ಅಂದರೆ ಇದು ದೇಶದ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ ಮುಖ್ಯವಾಗಿ ಇಟ್ಸ್ ಆಲ್ ಗಾಟನ್ ಸ್ಕ್ವೆಸ್ಟ್ ಟು ಒನ್ ಸೆಗ್ಮೆಂಟ್ ಆಫ್ ದ ಕಂಟ್ರಿ ಮೇನ್ಲಿ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಡೆಲ್ಲಿ ಇಸ್ ಇದು ಮೇನ್ ಹಾಟ್ಸ್ಪಾಟ್ಸ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ತಮಿಳ್ನಾಡು ಇಲ್ಲ ಅದು ಎಲ್ಲ ಕಡೆಯೂ ಇದರ ಅದೃಷ್ಟ ನಾನು ಹೇಳ್ತಾ ಇರೋದು ಅದು ಇಲ್ಲಿ ಪ್ರತ್ಯೇಕವಾಗಿ ಆಗ್ತಾ ಇದೆ ಎಲ್ಲ ಒಂದಕ್ಕೊಂದು ಸೇರ್ಕೊಂಡಿವೆ ನಾವು ಮಹಾರಾಷ್ಟ್ರ ಅಂದಾಗ ನಿಮ್ಮಲ್ಲಿ ದೇಶದ ಭೌಗೋಳಿಕ ವಿಷಯ ಗೊತ್ತಿಲ್ಲದೆ ಇರೋರು ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಡೆಲ್ಲಿ ಇವೆಲ್ಲ ಒಂದಕ್ಕೊಂದು ಭೌಗೋಳಿಕವಾಗಿ ಸಂಪರ್ಕದಲ್ಲಿವೆ ಅದಕ್ಕೆ ಅವರಲ್ಲಿ ಹೆಚ್ಚಾಗಿ ಆಗ್ತಾ ಇದೆ ತಮಿಳುನಾಡು ಪೂರ್ತಿ ದಕ್ಷಿಣದಲ್ಲಿದೆ ಆದರೆ ದುರದೃಷ್ಟವಶಾತ್ ಇಲ್ಲಿ ಕೂಡ ಆಗ್ತಿದೆ ನಮ್ಮ ಸುತ್ತಮುತ್ತ ಇರೋ ರಾಜ್ಯಗಳು ಇದರಿಂದ ಮುಕ್ತವಾಗಿದ್ದರೂ ಕೂಡ ಯಾವುದೋ ಸಮಯದಲ್ಲಿ ಯಾವುದೋ ಕಾರಣಗಳಿಂದ ಇದು ಆಗಿದೆ ಇದು ಯಾಕೆ ಹೀಗಾಯಿತು ಅಂತ ಅಧ್ಯಯನ ಅಥವಾ ತನಿಖೆ ಆಗಬೇಕು ಆದರೆ ದಿನೇ ದಿನೇ ಸಾವುಗಳು ಹೆಚ್ಚಾಗ್ತಾ ಇದೆ ಬಹುಶಃ ಈಗ ಪ್ರತಿದಿನ ದೇಶದಲ್ಲಿ ವೈರಸ್ನಿಂದ ನೂರಿಪ್ಪತ್ತರಿಂದ ನೂರೈವತ್ತು ಜನ ಸಾಯ್ತಾ ಇದ್ದಾರೆ ಯುನೈಟೆಡ್ ಸ್ಟೇಟ್ಸ್ಗಿಂತ ಬಹಳಷ್ಟು ಪರವಾಗಿಲ್ಲ ಆದರೆ ಅದು ಸಮಾಧಾನ ಅಲ್ಲ ಪರಿಹಾರನೂ ಅಲ್ಲ ಯಾಕಂದರೆ ನಾವು ಒಂದು ಸರ್ತಿ ಲಾಕ್ಡೌನ್ ಮುರಿದ್ರೆ ಯುನೈಟೆಡ್ ಸ್ಟೇಟ್ಸ್ ನಮ್ಮಷ್ಟು ಕಟ್ಟುನಿಟ್ಟಾಗಿ ಲಾಕ್ಡೌನ್ ಮಾಡಲಿಲ್ಲ ಲಾಕ್ಡೌನ್ ಮಾಡಿಯೂ ಹೀಗಾಗ್ತಿದೆ ಲಾಕ್ಡೌನ್ ಸಡಿಲ ಮಾಡಿದ ಮೇಲೆ ಯಾರು ಬೇಕಾದರೂ ಊಹಿಸಬಹುದು ನಿಮ್ಮಲ್ಲಿ ಎಲ್ಲರೂ ನೀವು ಎಲ್ಲೇ ಇದ್ದರೂ ಅರ್ಥ ಮಾಡ್ಕೋಬೇಕು ಸಾಮಾಜಿಕ ಅಂತರ ಮತ್ತು ಮತ್ತೆ ಮತ್ತೆ ಹೇಳ್ತಾ ಇರುವಂಥ ಬೇರೆಲ್ಲ ನಿಯಮಗಳನ್ನು ಪಾಲಿಸೋ ನಿಜವಾದ ಜವಾಬ್ದಾರಿ ನಿಜವಾಗಿ ಶುರುವಾಗೋದು ಹದಿನೇಳರ ನಂತರ ಇಲ್ಲಿ ತನಕ ನಾವೆಲ್ಲ ಪ್ರತ್ಯೇಕವಾಗಿದ್ದು ಸುರಕ್ಷಿತವಾಗಿದ್ದೇವೆ ಈಗ ನಾವು ಹೊರಕ್ಕೆ ಹೋಗೋಕೆ ಶುರು ಮಾಡಿದರೆ ಬೇರೆಯವರು ಬಂದು ಹೋಗಿ ಮಾಡಿದರೆ ನಿಜವಾದ ಸವಾಲು ಶುರುವಾಗೋದು ಈಗ ಈಗ ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಅರಿವು ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಲಾಕ್ಡೌನ್ ಮುಗಿದು ಆರ್ಥಿಕ ಚಟುವಟಿಕೆ ಶುರುವಾದಾಗ ಇದು ನಿಯಂತ್ರಣ ತಪ್ಪಿ ಹೋಗುತ್ತಾ ಅಥವಾ ಏನಾಗುತ್ತೆ ಕಾದು ನೋಡಬೇಕು ಇದರ ಲಾಭ ನಷ್ಟದ ವಿಷಯಗಳು ಏನಂದರೆ ಜನರು ಇದನ್ನು ಸ್ಪ್ಯಾನಿಷ್ ಫ್ಲೂಗೆ ಹೋಲಿಸಿದ್ದಾರೆ ಅದಾಗಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅದು ಐದು ಕೋಟಿ ಜನರನ್ನು ಬಲಿ ತಗೊಳ್ತು ಭಾರತದಲ್ಲಿ ಒಂದು ಪಾಯಿಂಟ್ ಎರಡರಿಂದ ಒಂದು ಪಾಯಿಂಟ್ ಏಳು ಕೋಟಿ ಜನ ಸತ್ರು ಸ್ಪ್ಯಾನಿಷ್ ಫ್ಲೂ ಅದು ಭಾರತಕ್ಕೆ ಯಾಕೆ ಬಂತು ಅದು ಸ್ಪೇನ್ನಲ್ಲಿ ಶುರುವಾಗಿದ್ದಲ್ಲ ಅದಕ್ಕೆ ಹೆಸರು ಯಾಕೆ ಬಂತು ಅಂದರೆ ಮೊದಲನೇ ಮಹಾಯುದ್ಧದ ನಂತರ ಅಲ್ಲಿ ಬಹಳ ವಹಿವಾಟು ನಡೆದಿತ್ತು ಅದು ಅಲ್ಲಿ ಸ್ಫೋಟ ಆಗಿ ಜಗತ್ತಿಗೆಲ್ಲ ಹರಡಿತು ನಾವಿದ ಸ್ಪ್ಯಾನಿಶ್ ಫ್ಲೂಗೆ ಹೋಲಿಸೋ ಅಗತ್ಯ ಇಲ್ಲ ಸ್ಪ್ಯಾನಿಶ್ ಫ್ಲೂ ಬಲಿ ತಗೊಂಡಿದ್ದು ಇಪ್ಪತ್ತರಿಂದ ನಲವತ್ತರ ವಯಸ್ಸಿನವರನ್ನ ಇದು ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸಾದವ್ರನ್ನ ಸಾಯಿಸ್ತಾ ಇದೆ ಅಥವಾ ಈಗಾಗಲೇ ತಮ್ಮಲ್ಲಿ ಏನೋ ಕೆಲವು ಆರೋಗ್ಯ ಸಮಸ್ಯೆ ಇರೋ ಜನರನ್ನ ಇದರ ಇನ್ನೊಂದು ನಕಾರಾತ್ಮಕ ವಿಷಯ ಅಂದರೆ ಇದು ಸ್ಪ್ಯಾನಿಷ್ ಫ್ಲೂ ಅಷ್ಟು ಬೇಗ ಸಾಯಿಸೋದಿಲ್ಲ ಆದರೆ ಇದರಲ್ಲಿ ರೋಗಲಕ್ಷಣ ಇಲ್ಲದೆ ರೋಗ ಪ್ರಸಾರ ಆಗ್ತಾ ಇದೆ ಸ್ಪ್ಯಾನಿಷ್ ಫ್ಲೂ ಬಂದರೆ ನಿಮಗೆ ತಕ್ಷಣ ನಿಮಗೆ ಅದು ಬಂದಿದೆ ಅಂತ ಗೊತ್ತಾಗ್ತಿತ್ತು ಯಾರು ಹತ್ತಿರಕ್ಕೆ ಬರ್ತಿರಲಿಲ್ಲ ಆದ್ರಾಗ ಆ್ಯಂಟಿಬಯೋಟಿಕ್ಸ್ ಇರಲಿಲ್ಲ ಈಗ ನಮ್ಮ ಹತ್ರ ವಿಧ ವಿಧವಾದ ಔಷಧಿಗಳಿವೆ ಸೋಂಕು ತಗುಲಿದರೆ ಅದನ್ನು ನಿಭಾಯಿಸೋ ದಾರಿಗಳಿವೆ ಅದಕ್ಕೆ ಜಗತ್ತಿನಲ್ಲಿ ಅಷ್ಟೊಂದು ಸಾವುಗಳಾಗ್ತಾ ಇಲ್ಲ ಆದರೆ ನಮ್ಮ ಚಟುವಟಿಕೆ ಎಷ್ಟರ ಮಟ್ಟಿಗೆ ಕುಗ್ಗಬಹುದು ಅನ್ನೋದು ವಿಷಯ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ವೈಜ್ಞಾನಿಕ ಭಾಷೆಗಳನ್ನು ಸುಮ್ಮನೆ ಹೊರಹಾಕ್ತಾ ಇದ್ದಾರೆ ಹರ್ಡ್ ಇಮ್ಯುನಿಟಿ ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಹರ್ಡ್ ಇಮ್ಯುನಿಟಿ ಬೆಳೆಸೋಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆಗೆ ಸೋಂಕು ತಗಲಬೇಕಾಗುತ್ತೆ ಹೀಗಾದರೆ ನಾವು ವೈದ್ಯಕೀಯ ಸಹಾಯದ ಅಗತ್ಯ ಇರೋ ವೃದ್ಧ ಸಂಖ್ಯೆಯ ಬಹಳಷ್ಟು ಭಾಗವನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಜಗತ್ತಿನಲ್ಲಿ ಎಪ್ಪತ್ತೈದು ವರ್ಷ ದಾಟಿದ ಇಡೀ ಜನಸಂಖ್ಯೆನ ಅಳಿಸಿ ಹಾಕಿಬಿಡ್ತೀವಿ ಮತ್ತು ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೂಡ ಮತ್ತು ಎಲ್ಲ ದೈಹಿಕ ದುರ್ಬಲರನ್ನು ಟ್ರಾನ್ಸ್ಪ್ಲಾಂಟ್ ಆಗಿರೋರು ಹೃದ್ರೋಗಿಗಳು ಸಕಲೆ ಕಾಯಿರೆ ಇರೋರು ಈ ಪಟ್ಟಿಲಿ ಬರೋ ಇನ್ನೂ ಹಲವು ಜನ ಇದ್ದಾರೆ ಈ ಎಲ್ಲ ದೈಹಿಕ ದುರ್ಬಲ ಜನಸಂಖ್ಯೆನ ನಾವು ಅಳಿಸಿ ಹಾಕಿಬಿಡ್ತೀವಿ ಹಾಗಾಗಿ ಈ ರೀತಿ ಹರ್ಡ್ ಇಮ್ಯುನಿಟಿ ಅನ್ನೋದು ಒಂದು ಪರಿಹಾರ ಅಲ್ಲ ಯಾಕೆಂದ್ರೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಈ ಹರ್ಡ್ ಪದವನ್ನೇ ನಂಗೆ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ನೀವು ಮನುಷ್ಯರ ಬಗ್ಗೆ ಮಾತಾಡಬೇಕಾದ್ರೆ ಹರ್ಡ್ ಇಮ್ಯುನಿಟಿ ಅಂದರೆ ನೀವು ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಮನುಷ್ಯರ ಬಗ್ಗೆನೂ ಹಾಗೆ ಮಾತಾಡ್ತಾ ಇದ್ದೀರಿ ವೈರಸ್ ಈಗ ಪ್ರಾಣಿಗಳಿಂದ ಬಂದಿದೆ ಅಂತ ಆದರೆ ನೀವು ಜಗತ್ತಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಸೋಂಕು ಎದುರು ನೋಡ್ತಾ ಇದ್ದರೆ ಅದು ದೈಹಿಕ ದುರ್ಬಲ ಜನಸಂಖ್ಯೆಯನ್ನು ಅಳಿಸಿ ಹಾಕಿಬಿಡುತ್ತೆ ಅದನ್ನು ಹೇಗೆ ನಿಲ್ಲಿಸೋದು ಯಾರಿಗೂ ಗೊತ್ತಿಲ್ಲ ಆದರೆ ಅದನ್ನು ನಿಧಾನ ಮಾಡೋದು ಹೇಗೆ ಅನ್ನೋದು ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತು ನೀವು ಮಾಡಬಹುದಾದ ಉತ್ತಮ ಕೆಲಸ ಅಂದರೆ ನಿಮ್ಮ ದೇಹದ ರೋಗ ಪ್ರತಿರೋಧಕತೆ ಹೆಚ್ಚು ಮಾಡಿಕೊಳ್ಳೋದು ಇದನ್ನು ಆಶ್ರಮದಲ್ಲಿ ಹೇಗೆ ನಿಭಾಯಿಸೋದು ಅಂತ ನಾವು ನಿಮಗೊಂದು ನಿಯಮಾವಳಿ ಕೊಡಬಹುದು ಇಮ್ಯುನಿಟಿ ಈಗ ಇರೋದಕ್ಕಿಂತ ಹೇಗೆ ಹೆಚ್ಚು ಹೆಚ್ಚು ಮಾಡಿಕೊಳ್ಬೇಕು ಅಂತ ಮುಂದಿನ ಮೂರು ದಿನಗಳಲ್ಲಿ ತಿಳಿಸ್ತೀವಿ ಯಾಕಂದರೆ ಹದಿನೇಳರ ನಂತರ ಹೊರಗಿನಿಂದ ಜನರು ಬರಬಹುದು ವಹಿವಾಟುಗಳು ಶುರುವಾಗಬಹುದು ನಾವು ಅದನ್ನು ಕನಿಷ್ಠವಾಗಿ ಇಡ್ತೀವಿ ಆದರೆ ಇದು ಅನಿವಾರ್ಯ ನಾವು ನಿರಂತರವಾಗಿ ಬಾಗಿಲು ಮುಚ್ಚಿರೋಕ್ಕಾಗಲ್ಲ ಎಲ್ಲ ಕಡೆನೂ ಇದು ಸತ್ಯ ಹಾಗಾಗಿ ಕೆಲವು ಮುಖ್ಯವಾದ ವಿಷಯಗಳು ಆ ಹಳೆ ಇದೆಯಾ ಒಂದು ಸಾಮಾಜಿಕ ಅಂತರವನ್ನು ಕಟ್ಟುನಿಟ್ಟಾಗಿ ಪಾಲಿಸೋದು ಇದು ನಿಮ್ಮ ಧರ್ಮ ಆಗಬೇಕು ನೀವು ಧಾರ್ಮಿಕರಾಗಿದ್ದರೆ ನಾನು ಹೇಳ್ತಾ ಇರೋದು ಇಲ್ಲದಿದ್ರೆ ಇದು ನಿಮ್ಮ ಸಾಧನೆ ಆಗಬೇಕು ಯೋಗ ಕೇಂದ್ರದಲ್ಲಿ ಎಲ್ಲರೂ ಬೆಳಗ್ಗೆ ಸಂಜೆ ಬೇವು ಮತ್ತು ಅರಿಶಿಣದ ಗುಳಿಗೆಗಳನ್ನು ನುಂಗ್ತಾ ಇದ್ದಾರೆ ಮುಂದಿನ ಎರಡು ದಿನಗಳಲ್ಲಿ ಗುಳಿಗೆ ಮಾಯ ಆಗುತ್ತೆ ಬರೀ ಅರಿಶಿಣದ ಗುಳಿಗೆ ಇರುತ್ತೆ ಆದರೆ ಬೇವಿನ ಎಲೆಗಳಿರುತ್ತವೆ ನೀವು ಬೆಳಗಿನ ಸಾಧನೆ ಶುರು ಮಾಡೋಕ್ಕೆ ಮೊದಲು ಎಂಟರಿಂದ ಹನ್ನೆರಡು ಎಲೆ ತಗೋಬೇಕು ಬಾಯಲ್ಲಿ ಹಾಕಿ ಜಗದು ಅದನ್ನು ಬಾಯಲ್ಲಿ ಇಟ್ಕೋಬೇಕು ಅದು ಬಾಯಲ್ಲೇ ಇರೋದು ತುಂಬ ಮುಖ್ಯ ಅದು ಬಾಯಲ್ಲಿದ್ದಾಗ ತುಂಬ ಪರಿಣಾಮಕಾರಿ ಅದನ್ನು ಬಾಯಲ್ಲಿಟ್ಟುಕೊಂಡು ಒಂದರಿಂದ ಎರಡು ಗಂಟೆ ಜಗಿದು ಅದು ಅಲ್ಲೇ ಇರಲಿ ಉಗುಳಲೂ ಬೇಡಿ ನುಂಗಲೂ ಬೇಡಿ ಅದು ಬಾಯಲ್ಲಿ ಅದರ ಜೊತೆ ಸಾಧನೆ ಮಾಡಿ ನೀವೆಲ್ಲೇ ಇದ್ರು ಅರೆ ಅಯ್ಯೋ ಏನು ನಾನು ಸಾಧನಾ ಹಾಲ್ನಲ್ಲಿ ಶ್ವಾಸದ ದುರ್ಗಂಧ ಬರದೇ ಇರೋ ಹಾಗೆ ನೋಡ್ತಾ ಇದ್ದೀನಿ ಅಷ್ಟೇ ನೀವೆಲ್ಲೇ ಇದ್ದರೂ ಈ ದೇಶದಲ್ಲಿ ನಿಮಗೆ ಬೇವಿನ ಎಲೆ ಸಿಗುತ್ತೆ ನೀವು ಇದನ್ನು ಮಾಡಬಹುದು ಬೇರೆ ದೇಶಗಳಲ್ಲಿ ಬೇವಿನ ಎಲೆ ಸಿಗದೇ ಇರೋ ಕಡೆ ಬೇರೆ ಬೇರೆ ಮೂಲಿಕೆಗಳು ಇರಬಹುದು ಅದನ್ನು ನೀವೇ ಹುಡ್ಕೋದು ಒಳ್ಳೆಯದು ನಾನು ಇದರಲ್ಲೆಲ್ಲ ಏನೂ ದಾಟ್ ಪ್ರತಿದಿನ ಅರಿಶಿಣದ ಉಂಡೆ ಸಾವಯವ ಅರಿಶಿಣ ಇದ್ದರೆ ಇದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಇನ್ನೊಂದು ತಿಂಗಳಲ್ಲಿ ಚೆನ್ನಾಗಿ ಬೆಳೆದ ಸಾವಯವ ಅರಿಶಿಣದ ಪೂರೈಕೆ ಆಗುತ್ತೆ ಸಾಮಾನ್ಯ ಅರಿಶಿಣಕ್ಕಿಂತ ಇದು ಸ್ವಲ್ಪ ಹೆಚ್ಚು ಬೆಲೆಯದ್ದಾಗಿರಬಹುದು ಆದರೆ ಅದು ಉತ್ತಮ ಪ್ರತಿದಿನ ಬೆಳಗ್ಗೆ ಇದನ್ನು ನೀವು ತಿಂದು ಬೇರೆ ಏನನ್ನಾದರೂ ತಿನ್ನೋಕ್ಕೆ ಮುಂಚೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ಗಂಟೆ ಬಿಡಬೇಕು ಇದು ಅದ್ಭುತಗಳನ್ನು ಮಾಡುತ್ತೆ ಮತ್ತು ನೀಲವೆಂಬು ಕಷಾಯ ಹಳ್ಳಿಗಳಲ್ಲಿ ಎಲ್ಲ ನಾವು ಹಂಚ್ತಾ ಇದ್ದೀವಿ ಮತ್ತು ವಲಸೆ ಕಾರ್ಮಿಕರೆಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ ನಾವು ಗಮನಿಸಿರೋದು ಒಂದು ವಿಷಯ ನಾವು ಕೆಲಸ ಮಾಡ್ತಿರೋ ತಮಿಳುನಾಡಿನ ಈ ಭಾಗದಲ್ಲಿ ದೇರ್ ಇಸ್ ನಾಟ್ ಬೀನ್ ಅ ಸಿಂಗಲ್ ಕೇಸ್ ಇನ್ ದ ಲಾಸ್ಟ್ ಟು ಮಂತ್ಸ್ ನಾಟ್ ಅ ಸಿಂಗಲ್ ಕೇಸ್ ಈ ಹಿಂದಿನ ಎರಡು ತಿಂಗಳಲ್ಲಿ ಒಂದೇ ಒಂದು ಪ್ರಕರಣ ಕೂಡ ಆಗಿಲ್ಲ ಒಂದು ವಿಷಯ ಪರಿಣಾಮಕಾರಿ ಸಾಮಾಜಿಕ ಅಂತರ ಇರೋ ಹಾಗೆ ನಾವು ಮತ್ತು ಅಧಿಕಾರಿಗಳು ನೋಡ್ಕೊಳ್ತಾ ಇರೋದು ಮತ್ತೆ ನೆಲಬೆಂಬ ಕಷಾಯ ಮತ್ತೆ ಬೇರೆ ಕೆಲವು ವಿಷಯಗಳು ಈ ಕೆಲವು ನಿಯಮಾವಳಿಗಳನ್ನು ಪಾಲಿಸಿದರೆ ನೀವು ನಿಮ್ಮ ರೋಗ ನಿರೋಧಕತೆಯನ್ನು ಹೆಚ್ಚಿಸಬಹುದು ಯಾಕಂದರೆ ಕೊನೆಯದಾಗಿ ಅದೊಂದೇ ನೀವು ಮಾಡೋಕೆ ಸಾಧ್ಯ ಇನ್ನೊಂದು ವಿಷಯ ಇದು ನೆಲ್ಲಿಕಾಯಿ ಕಾಲ ನಲ್ಲಿಕಾಯಿ ಫಾರ್ ಕನ್ನಡ ಪೀಪಲ್ ದ ಬೆಟ್ಟ ಈಗ ಅದರ ಕಾಲ ಇಷ್ಟು ದೊಡ್ಡ ಗಾಲ್ಫ್ ಬಾಲ್ ಗಾತ್ರದ ಕಾಯಿ ಅಲ್ಲ ಅದೆಲ್ಲ ಹೈಬ್ರಿಡ್ ಬೇರೆ ನೆಲ್ಲಿಕಾಯಿ ಸಿಗದಿದ್ರೆ ಅದು ಪರವಾಗಿಲ್ಲ ಇಲ್ದಿದ್ರೆ ಬೆಟ್ಟದಲ್ಲಿ ಬೆಳೆಯೋದು ಇಷ್ಟಿರುತ್ತೆ ಅಷ್ಟೇ ಒಂದು ನೆಲ್ಲಿಕಾಯಿ ಜಜ್ಜಿ ಉಪ್ಪು ಸೇರಿಸಿ ಸುಮ್ಮನೆ ಅದನ್ನೇ ಜಗೀರಿ ಬಾಯಲ್ಲಿ ಇಟ್ಕೊಂಡಿರಬೇಕು ಅದು ಕೂಡ ಬಾಯಲ್ಲಿದ್ದಾಗ ಬಹಳ ಪರಿಣಾಮಕಾರಿ ಒಂದರಿಂದ ಎರಡು ಗಂಟೆ ಅದು ನಿಮ್ಮ ಬಾಯಲ್ಲಿ ಇರಬೇಕು ಈ ಸರಳ ವಿಷಯಗಳು ನಿಮ್ಮ ರೋಗ ನಿರೋಧಕತೆಯನ್ನು ಬಹಳ ಹೆಚ್ಚು ಮಾಡುತ್ತೆ ದಿನಕ್ಕೆ ನಾಲ್ಕರಿಂದ ಐದು ಬಾರಿ ಬಿಸಿನೀರು ಕುಡಿಯೋದು ಬರೀ ಬಿಸಿ ನೀರು ಅಥವಾ ನೀವು ಸ್ವಲ್ಪ ಧನಿಯಾ ಅಥವಾ ಪುದೀನ ಹಾಕ್ಬೋದು ಅಥವಾ ಒಂದು ಚಿಟಿಕೆ ಅರಿಶಿನ ಅಥವಾ ಸ್ವಲ್ಪ ನಿಂಬೆ ರಸ ಅದನ್ನು ಯಾವಾಗಲೂ ಕುಡಿಬೇಕು ನೀವು ವಾಸ ಮಾಡೋ ಜಾಗ ನಡೆದಾಡೋ ಜಾಗ ನೀವು ಉಪಯೋಗಿಸೋ ಜಾಗಗಳಲ್ಲಿ ಲೈಝಾಲ್ ಸ್ಪ್ರೇ ಮಾಡಿ ಅದನ್ನು ಕುಡಿಯೋದು ಇಂಜೆಕ್ಟ್ ಮಾಡೋದು ಮಾಡಬೇಡಿ ಇದು ಇಲ್ಲಿ ಯೋಗ ಕೇಂದ್ರದಲ್ಲಿ ನಡೆಯುತ್ತೆ ಅದನ್ನು ಹೇಗೆ ಮಾಡಬೇಕು ಅಂತ ಯೋಜನೆ ಮಾಡ್ತಾ ಇದ್ದೀವಿ ಇದು ನಿಮ್ಮಲ್ಲಿ ಕೆಲವರಿಗೆ ಸ್ವಲ್ಪ ಕಷ್ಟ ಅನ್ನಿಸಬಹುದು ಆದರೆ ಆಶ್ರಮದಲ್ಲಿ ಯುವ ಜನಸಂಖ್ಯೆಯಿಂದ ದೈಹಿಕ ದುರ್ಬಲ ವರ್ಗದ ಜನರನ್ನು ಪ್ರತ್ಯೇಕಿಸಲಾಗುತ್ತೆ ಇದು ಮಾಡೋದು ತುಂಬಾ ಮುಖ್ಯ ಯಾಕಂದರೆ ಯುವಕರಿಗೆ ಯಾವುದು ಸರಿಯಾಗಿರುತ್ತೆ ಅನಿಸುತ್ತೋ ಅದು ಬೇರೆಯವರಿಗೆ ಮಾರಕವಾಗಬಹುದು ಈ ಕೆಲಸ ನಡೀತಾ ಇದೆ ನೀವು ನಿಮ್ಮ ಮನೆಗಳಲ್ಲೂ ಇದನ್ನು ಮಾಡಬೇಕು ಒಂದು ನಿರ್ದಿಷ್ಟ ವಯಸ್ಸು ದಾಟಿದ ಜನ ಇದ್ದರೆ ಅಥವಾ ದೈಹಿಕವಾಗಿ ದುರ್ಬಲರನ್ನಾಗಿ ಮಾಡುವ ಬೇರೆ ಯಾವುದೇ ಕಾಯಿಲೆ ಇದ್ದರೆ ನೀವು ನಿಮ್ಮನ್ನು ಅವರಿಂದ ಪ್ರತ್ಯೇಕವಾಗಿ ಇಟ್ಟುಕೊಳ್ಳೋದು ತುಂಬ ಮುಖ್ಯ ಎಷ್ಟು ಸಮಯ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನೋಬಡಿ ನಾವು ಸದ್ಯಕ್ಕೆ ನೀವು ಸ್ಪ್ಯಾನಿಷ್ ಫ್ಲೂ ಹೇಗಾಯಿತು ಅನ್ನೋದನ್ನು ನೋಡಿದ್ರೆ ಅದು ಜನವರಿಯಲ್ಲಿ ಶುರುವಾಯಿತು ಸುಮಾರಷ್ಟು ಬಲಿ ತಗೊಂಡು ಅದರ ಎರಡನೇ ಅಲೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಆಯಿತು ಆಗ ಅದು ಗರಿಷ್ಠ ಜನರನ್ನ ಬಲಿ ತಗೊಂಡ್ಬಿಡ್ತು ಕೆಲವು ವೈದ್ಯರು ವಿಜ್ಞಾನಿಗಳು ಬಹಳಷ್ಟು ದೇಶಗಳಲ್ಲಿ ಇದರ ಎರಡನೇ ಅಲೆ ಅಕ್ಟೋಬರ್ ಅಥವಾ ಡಿಸೆಂಬರ್ನಲ್ಲಿ ಆಗಬಹುದು ಅಂತ ಎದುರು ನೋಡ್ತಾ ಇದ್ದಾರೆ ಇದು ಭಾರತದಲ್ಲಿ ಆಗುತ್ತೋ ಇಲ್ವೋ ಭಾರತದಾದ್ಯಂತ ಯಾಕಂದರೆ ಇಲ್ಲಿ ಹವಾಮಾನ ಪರಿಸ್ಥಿತಿಗಳು ಬಹಳ ಭಿನ್ನವಾಗಿದೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇದು ನಿಜ ಆಗಿರಬಹುದು ಅಲ್ಲಿಯ ದಕ್ಷಿಣ ಭಾಗ ಮತ್ತು ಉತ್ತರ ಭಾಗ ನೋಡಿದರೆ ಅವುಗಳು ಪ್ರತಿಕ್ರಿಯಿಸೋ ರೀತಿಗಳು ಬೇರೆ ಇರಬಹುದು ನಮಗೆ ಗೊತ್ತಿಲ್ಲ ಯಾಕಂದರೆ ಅವು ಯಾವುದೇ ಹವಾಮಾನದಲ್ಲಿ ಆದರೂ ಬದುಕುಳಿಯುವ ಸಾಮರ್ಥ್ಯ ತೋರಿಸಿದೆ ಬೇಸಿಗೆ ಬಂದಾಗ ಕಡಿಮೆ ಆಗುತ್ತೆ ಅನ್ನೋ ಭರವಸೆ ಇತ್ತು ಅದು ಆಗಲಿಲ್ಲ ಈಗ ಹೊಸ ಭರವಸೆ ಇದೆ ಮಳೆ ಬಂದಾಗ ಅದು ಕಡಿಮೆ ಆಗುತ್ತೆ ಅಂತ ಅದು ನಮ್ಮ ಭರವಸೆ ಅಷ್ಟೆ ವೈರಸ್ ಎಲ್ಲ ಪರಿಸ್ಥಿತಿಗಳಲ್ಲೂ ಬದುಕೋದನ್ನು ಕಲಿಯಬಹುದು ಅದು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಎರಡನೇ ಅಲೆ ಬಂದಾಗ ಅಂದರೆ ನಾವು ಸ್ವಲ್ಪ ಸಡಿಲವಾಗಿ ಚಟುವಟಿಕೆಗಳನ್ನು ಶುರು ಮಾಡಿದಾಗ ಎರಡನೇ ಅಲೆ ಬಂದರೆ ಆಗ ಪ್ರಪಂಚ ಬಹಳ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಇದಕ್ಕಾಗಿ ನಾವು ದೈಹಿಕ ದುರ್ಬಲ ಜನಸಂಖ್ಯೆಯನ್ನು ಪ್ರತ್ಯೇಕವಾಗಿ ಇಡಬೇಕು ನಿಮ್ಮಲ್ಲಿ ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ ಸ್ಪಷ್ಟವಾಗಿ ಅಂತರ ಕಾಯ್ದುಕೊಳ್ಬೇಕು ಎಷ್ಟು ಸಮಯ ಅನ್ನೋದು ದುರದೃಷ್ಟವಶಾತ್ ನಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಊಹೆ ಮಾಡ್ತಾ ಇದ್ದಾರೆ ಜನರ ಜೀವನದ ಜೊತೆ ಊಹೆ ಆಟ ಆಡಬೇಡಿ ವಲಸೆ ಕಾರ್ಮಿಕರು ಮತ್ತು ಎಲ್ಲ ವಿಷಯಗಳು ನಾನು ಕೇಳಿದರೆ ಅವರಲ್ಲಿ ಎಲ್ಲರೂ ನಗರಗಳಿಗೆ ವಾಪಸ್ ಬರಲೇಬೇಕು ಅಂತ ಇಲ್ಲ ನಾನು ಜಗತ್ತಿನ ಸುಮಾರು ವ್ಯವಹಾರ ಕೂಟಗಳು ಮತ್ತು ಉದ್ಯಮಿಗಳ ಹತ್ರ ಮಾತಾಡ್ತಾ ಇದ್ದೀನಿ ನಿನ್ನೆ ಟೈ ಜೊತೆ ಒಂದು ಕಾರ್ಯಕ್ರಮ ಇತ್ತು ಇವತ್ತೊಂದು ನ್ಯೂಸ್ ಚಾನೆಲ್ ಜೊತೆ ಇತ್ತು ನಾನು ಈ ಒಂದು ವಿಷಯನ ನಿರಂತರವಾಗಿ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ವರ್ಷ ಇದನ್ನು ಮಾಡ್ತಾ ಬಂದಿದ್ದೀವಿ ಸುಮಾರು ಜನ ಕೇಳ್ತಾ ಇದ್ದಾರೆ ಸ್ವಲ್ಪ ಕೆಲಸ ಕೂಡ ಆಗಿದೆ ಆದರೆ ಅಗತ್ಯವಾದಷ್ಟು ಕೆಲಸ ಆಗಿಲ್ಲ ಸರಳ ವಿಷಯ ಅಂದರೆ ಅಂಕಿಅಂಶಗಳ ಪ್ರಕಾರ ಜಗತ್ತಿನ ಎಪ್ಪತ್ತೆರಡು ಪರ್ಸೆಂಟ್ ಹೂಡಿಕೆ ಕೇವಲ ಮೂವತ್ತೊಂದು ಮೂವತ್ತೆರಡು ಅಥವಾ ಮೂವತ್ತಾರು ನಗರಗಳಲ್ಲಿ ಇದೆ ಅಂತ ಜಗತ್ತಿನ ಎಪ್ಪತ್ತೆರಡು ಪರ್ಸೆಂಟ್ ಸಂಪತ್ತು ಕೆಲವೇ ನಗರಗಳಲ್ಲಿ ಕೇಂದ್ರಿತವಾಗಿದ್ದರೆ ಜನ ಯಾಕೆ ಅಲ್ಲಿಗೆ ಹೋಗಲ್ಲ ಸಹಜವಾಗಿ ಅಲ್ಲಿಗೆ ಹೋಗ್ತಾರೆ ವೈರಸ್ ಬರಕ್ಕೆ ಮುಂಚೆ ಅಂದಾಜಿಸಲಾಗಿತ್ತು ಮುಂದಿನ ಹತ್ತು ವರ್ಷಗಳಲ್ಲಿ ಜಗತ್ತಿನಲ್ಲಿ ನೂರ ಅರವತ್ತು ಕೋಟಿ ಜನ ವಲಸೆ ಹೋಗ್ತಾರೆ ಅಂತ ಅದರ ದುಷ್ಪರಿಣಾಮಗಳನ್ನು ನೀವು ಕಲ್ಪಿಸಿಕೊಳ್ಳಿ ನೂರ ಅರವತ್ತು ಕೋಟಿ ಜನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅವರ ವಸ್ತುಗಳನ್ನು ತಗೊಂಡು ಅವರು ತಲೆಮಾರುಗಳಿಂದ ನೂರಾರು ವರ್ಷಗಳಿಂದ ಇದ್ದ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗೋದು ಅವರು ಹಾದು ಹೋಗುವ ದೌರ್ಜನ್ಯ ನಂಬಲ ಸಾಧ್ಯ ಭಾರತದಲ್ಲಿ ಅಂದಾಜಿಸಲಾಗಿದ್ದು ಇಪ್ಪತ್ತೆರಡು ಕೋಟಿ ಜನ ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ ಬರ್ತಾರೆ ಅಂತ ನಿಮ್ಮಲ್ಲಿ ನಗರದಲ್ಲಿ ವಾಸ ಇರೋರು ಕಲ್ಪಿಸ್ಕೊಳ್ಳಿ ಭಾರತದಲ್ಲಿ ಹತ್ತು ನಗರಗಳು ಅಂದುಕೊಳ್ಳೋಣ ಇಪ್ಪತ್ತೆರಡು ಕೋಟಿ ಜನ ಸಮನಾಗಿ ಹಂಚಿದರೂ ಕೂಡ ಅದು ಆಗದೇ ಇರೋದು ಕೆಲಸ ಆ ನಗರಗಳ ಪರಿಸ್ಥಿತಿನ ಊಹಿಸಬಹುದು ಹಾಗಾಗಿ ಆಗಬೇಕಾದ ಒಂದು ಪ್ರಮುಖ ವಿಷಯ ಅಂದರೆ ಹೂಡಿಕೆಗಳು ಹರಡಿ ಹೋಗಬೇಕು ಉದ್ಯಮ ಕಟ್ಟುವ ಈ ಮ್ಯಾಂಚೆಸ್ಟರ್ ಸ್ಟೈಲ್ ಯಾಕಂದ್ರೆ ಈ ಮಾಸ್ ಪ್ರೊಡಕ್ಷನ್ ಅಲ್ಲಿಂದನೇ ಶುರುವಾಗಿದ್ದು ಅವರದನ್ನು ಎಲ್ಲ ಕಡೆಗೂ ತಂದರು ಎಲ್ಲನೂ ಒಂದೇ ಕಡೆ ಮಾಡಬೇಕು ಎಲ್ಲರೂ ಒಂದು ಜಾಗಕ್ಕೆ ಬಂದು ಕೆಲಸ ಮಾಡಬೇಕು ಇದು ಹೋಗಬೇಕು ಈಗ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಮತ್ತು ಈ ರೀತಿ ಇದ್ದಲ್ಲ ಆದರೆ ಇದೊಂದು ನಿರ್ದಿಷ್ಟ ಕೆಲಸ ಮಾಡುವ ನಿರ್ದಿಷ್ಟ ಜನಸಂಖ್ಯೆಗೆ ಮಾತ್ರ ಸೀಮಿತ ಆದರೆ ಬೇರೆಯವರು ಒಂದು ಜಾಗಕ್ಕೆ ಹೋಗಲೇಬೇಕು ಆದರೆ ಆ ಒಂದು ಜಾಗ ನಗರದಲ್ಲಿ ಕೇಂದ್ರೀಕೃತವಾಗಿರುವ ಅಗತ್ಯ ಇಲ್ಲ ಅದು ಬೇರೆ ಬೇರೆ ಕಡೆ ಹರಡಬೇಕು ನಾವು ಇದರ ಮೇಲೆ ಗಮನ ವಹಿಸದಿದ್ದರೆ ದೇಶದ ಏಳುನೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನೀವು ಉದ್ಯಮವನ್ನು ಹರಡದೇ ಇದ್ದರೆ ಆರಂಭ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ವಲಸೆ ಜಾಸ್ತಿ ಆಗುತ್ತೆ ಇನ್ನೊಂದು ವಿಷಯ ಅಂದರೆ ಅರಣ್ಯ ಕೃಷಿ ಇದರಿಂದ ವಲಸೆಯನ್ನು ಖಂಡಿತವಾಗಿ ತಡೆಯಬಹುದು ಯಾಕೆ ವಲಸೆ ಹೋಗ್ತಾರೆ ಅಂದರೆ ವ್ಯವಸಾಯದ ಭೂಮಿಯಲ್ಲಿ ಬರಗಾಲ ಬಂದಾಗ ಪ್ರತಿ ಐದಾರು ವರ್ಷಕ್ಕೆ ಅಥವಾ ಎಂಟು ವರ್ಷಕ್ಕೆ ಆಗುತ್ತೆ ಒಂದು ದೊಡ್ಡ ಬರಗಾಲ ಇದು ಬಂದಾಗ ವಲಸೆಯ ಅಲೆಗಳೇ ಏಳುತ್ತವೆ ಜನ ಜಮೀನು ಬಿಟ್ಟು ನಗರಗಳಿಗೆ ಹೋಗ್ತಾರೆ ಮತ್ತೆ ಹಿಂದಿರುಗೋದಿಲ್ಲ ನಿಮ್ಮ ಭೂಮಿಯಲ್ಲಿ ದೀರ್ಘಾವಧಿಯ ಬೆಳೆ ಇದ್ದರೆ ಅಂದ್ರೆ ನಿಮ್ಮ ಜಮೀನಿನಲ್ಲಿ ಮರಗಳಿದ್ದರೆ ನೀವು ಜಮೀನು ಬಿಟ್ಟು ಹೋಗಲ್ಲ ಯಾಕಂದ್ರೆ ಇಲ್ಲಿ ದುಡ್ಡಿದೆ ಹಾಗಾಗಿ ನಗರಗಳಿಗೆ ವಲಸೆಯನ್ನು ತಡೆಯೋಕೆ ಅರಣ್ಯ ಕೃಷಿ ಒಂದು ಉತ್ತಮ ದಾರಿ ನಾವು ಈಗ ಅದನ್ನು ಮಾಡದೆ ಹೋದರೆ ನಗರಗಳು ಬದುಕೋಕ್ಕೆ ಯೋಗ್ಯವಾಗಿರಲ್ಲ ಭಾರತದಲ್ಲಿಂತಲ್ಲ ಜಗತ್ತಿನ ಎಲ್ಲ ಕಡೆ ಕೋಟ್ಯಂತರ ಜನ ವಲಸೆ ಬಂದು ಒಂದು ನಗರದಲ್ಲಿ ಸೇರಿಕೊಳ್ತಾ ಹೋದರೆ ಯಾರಿಗೂ ಚೆನ್ನಾಗಿ ಜೀವಿಸೋಕೆ ಆಗಲ್ಲ ಒಂದೇ ಕಡೆ ಸೇರಿಕೊಂಡಿರೋ ಜನಸಂಖ್ಯೆ ಈ ಕಲ್ಪನೆ ಮುಂದೆ ಬರಬಹುದಾದ ಸಾಂಕ್ರಾಮಿಕಕ್ಕೂ ಕೂಡ ಪ್ರಶಸ್ತ ಜಾಗ ನಾವು ಇದನ್ನು ಗ್ಲೋಬಲ್ ವಿಲೇಜ್ ಅಂತ ಕರೆಯೋ ಹಾಗೆ ಇದು ನಿಜವಾಗಲೂ ಒಂದು ಹಳ್ಳಿ ಆಗಿದ್ದರೆ ವೈರಸ್ ಅಸಹಾಯಕವಾಗಿ ಇರ್ತಿತ್ತು ಆದರೆ ಇದು ನಗರ ವುಹಾನ್ ನಗರದಲ್ಲೇ ಒಂದು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆ ಇದೆ ಜಗತ್ತಿನಲ್ಲಿ ಎಷ್ಟು ನಗರಗಳಲ್ಲಿ ಒಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಬಹಳಷ್ಟು ನಗರಗಳಿವೆ ಒಂದು ಜಾಗದಲ್ಲಿ ಯಾಕೆ ಒಂದು ಕೋಟಿ ಜನ ಬಂದಿದ್ದಾರೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಅಂತಾನ ನಂಗೆ ಅನ್ಸಲ್ಲ ಅದು ಯಾಕೆ ಅಂದರೆ ಎಲ್ಲ ಆರ್ಥಿಕ ಚಟುವಟಿಕೆಗಳು ಒಂದು ಜಾಗದಲ್ಲಿ ಕೇಂದ್ರಿತವಾಗಿದೆ ಅದಕ್ಕೆ ಇದು ಹರಡ್ಕೊಳ್ಬೇಕು ಇದನ್ನು ಹರಡದೇ ಇದ್ದರೆ ಭಾರತದಲ್ಲಿ ಮಾತ್ರ ಅಂತಲ್ಲ ಜಗತ್ತಿನ ಎಲ್ಲ ಕಡೆ ಆರ್ಥಿಕ ಸಾಧ್ಯತೆಗಳು ಭೌಗೋಳಿಕವಾಗಿ ಹರಡ್ಕೋಬೇಕು ಅದು ತುಂಬಾ ಮುಖ್ಯ ಈ ನಿಟ್ಟಿನಲ್ಲಿ ಅರಣ್ಯ ಕೃಷಿ ತುಂಬ ಮುಖ್ಯವಾದ ಹೆಜ್ಜೆ